लोकसभाध्यक्ष आदरणीय श्री ओम बिर्ला राज्यसभ्या उपसभापती श्री अवरे सन्मान संसदरे एन्न जनप्रतिनिधी ವಿಶೇಷ ಅತಿಥಿಗಳೇ ಇತರ ಎಲ್ಲ ಮಹಾನುಭಾವರೇ ಮತ್ತು ನನ್ನ ಪ್ರೀತಿಯ ದೇಶವಾಸಿಗಳೇ ಪ್ರತಿ ದೇಶದ ಅಭಿವೃದ್ಧಿಯ ಪಯಣದಲ್ಲಿ ಕೆಲವು ಕ್ಷಣಗಳು ಹೀಗೆ ಬರುತ್ತವೆ ಅವು ಎಂದೆಂದಿಗೂ ಅಮರವಾಗಿರುತ್ತವೆ ಕೆಲವು ದಿನಾಂಕಗಳು ಸಮಯದ ಹಣೆಯ ಮೇಲೆ ಇತಿಹಾಸದಲ್ಲಿ ಅಳಿಸಲಾಗದ ಹಸ್ತಾಕ್ಷರವಾಗಿ ಪರಿಣಮಿಸುತ್ತವೆ ಇಂದು ಎರಡು ಸಾವಿರದ ಇಪ್ಪತ್ಮೂರರ ಮೇ ಇಪ್ಪತ್ತೆಂಟು ಈ ದಿನವೂ ಸಹ ಇಂತಹದ್ದೇ ಶುಭ ಸಮಯವಾಗಿದೆ ಸ್ವಾತಂತ್ರ್ಯ ಪಡೆದು ಎಪ್ಪತ್ತೈದು ವರ್ಷಗಳಾಗುತ್ತಿರುವ ಹಿನ್ನೆಲೆಯಲ್ಲಿ ದೇಶ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿದೆ ಈ ಅಮೃತ ಮಹೋತ್ಸವದಲ್ಲಿ ಭಾರತದ ಜನರು ತಮ್ಮ ಪ್ರಜಾಪ್ರಭುತ್ವದ ಸಂಸದರಿಗೆ ಈ ನೂತನ ಭವನವನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಇಂದು ಬೆಳಿಗ್ಗೆಯೇ ಸಂಸತ್ ಭವನದ ಪ್ರಾಂಗಣದಲ್ಲಿ ಸರ್ವಧರ್ಮಗಳ ಪ್ರಾರ್ಥನೆ ಜರುಗಿದೆ ನಾನು ಎಲ್ಲ ದೇಶವಾಸಿಗಳಿಗೆ ಅನಂತ ಅಭಿನಂದನೆ ಸಲ್ಲಿಸುತ್ತೇನೆ ಬಂಧುಗಳೇ ಇದು ಒಂದು ಕಟ್ಟಡ ಅಷ್ಟೇ ಅಲ್ಲ ನೂರ ನಲವತ್ತು ಕೋಟಿ ಭಾರತವಾಸಿಗಳ ಆಕಾಂಕ್ಷೆಗಳು ಮತ್ತು ಕನಸುಗಳ ಪ್ರತಿಬಿಂಬವಾಗಿದೆ ಇದು ವಿಶ್ವಕ್ಕೆ ಭಾರತದ ದೃಢ ಸಂಕಲ್ಪದ ಸಂದೇಶವನ್ನು ಸಾರುವ ನಮ್ಮ ಪ್ರಜಾಪ್ರಭುತ್ವದ ಮಂದಿರವಾಗಿದೆ ಈ ನೂತನ ಸಂಸತ್ ಭವನ ಯೋಜನೆಗಳನ್ನು ವಾಸ್ತವಿಕಗೊಳಿಸಿ ನೀತಿಗಳನ್ನು ಜಾರಿಗೊಳಿಸಿ ಇಚ್ಛಾಶಕ್ತಿಯನ್ನು ಕ್ರಿಯಾಶಕ್ತಿಯನ್ನಾಗಿಸಿ ಸಂಕಲ್ಪವನ್ನು ಸಿದ್ಧಿಯಾಗಿಸಲು ಜೋಡಿಸುವ ಮುಖ್ಯವಾದ ಕೊಂಡಿ ಎನ್ನುವುದನ್ನು ಸಾಬೀತುಪಡಿಸಲಿದೆ ಈ ನೂತನ ಭವನ ನಮ್ಮ ಸ್ವಾತಂತ್ರ್ಯ ಸೇನಾನಿಗಳ ಕನಸುಗಳನ್ನು ಈಡೇರಿಸುವ ಮಾಧ್ಯಮವಾಗಲಿದೆ ಈ ನೂತನ ಭವನ ಆತ್ಮ ನಿರ್ಭರ ಭಾರತದ ಸೂರ್ಯೋದಯದ ಸಾಕ್ಷಿಯಾಗಲಿದೆ ಈ ನೂತನ ಭವನ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪಗಳನ್ನು ಈಡೇರಿಸುವುದನ್ನು ವೀಕ್ಷಿಸಲಿದೆ ಈ ನೂತನ ಭವನ ನವೀನ ಮತ್ತು ಪುರಾತನ ಸಹಬಾಳ್ವೆಯ ಆದರ್ಶವೂ ಆಗಲಿದೆ ಬಂಧುಗಳೇ ಹೊಸ ದಾರಿಯಲ್ಲಿ ಸಾಗಿದಾಗಲೇ ವಿನೂತನ ಮಾದರಿಗಳನ್ನು ಸೃಜಿಸಲು ಸಾಧ್ಯ ಇಂದು ಹೊಸ ಭಾರತ ಹೊಸ ಗುರಿಗಳನ್ನು ನಿರ್ಧರಿಸುತ್ತಿದೆ ಹೊಸ ಮಾರ್ಗಗಳನ್ನು ನಿರ್ಮಿಸುತ್ತಿದೆ ಹೊಸ ಉತ್ಸಾಹವಿದೆ ಹೊಸ ಚೈತನ್ಯವಿದೆ ಹೊಸ ಪ್ರಯಾಣವಿದೆ ಹೊಸ ವಿಚಾರವಿದೆ ದಿಕ್ಕು ಹೊಸದಾಗಿದೆ ದೃಷ್ಟಿಕೋನ ಹೊಸದಾಗಿದೆ ಸಂಕಲ್ಪ ನೂತನವಾಗಿದೆ, ವಿಶ್ವಾಸ ನವೀನವಾಗಿದೆ ಮತ್ತು ಇಂದು ಮತ್ತೊಂದು ಬಾರಿ ಇಡಿ ವಿಶ್ವ ಭಾರತವನ್ನು ಭಾರತದ ಸಂಕಲ್ಪದ ದೃಢತೆಯನ್ನು ಭಾರತೀಯರ ಪ್ರಖರತೆಯನ್ನು ಭಾರತೀಯ ನಾಗರಿಕರ ಶಕ್ತಿಯ ಜೀವನೋತ್ಸಾಹವನ್ನು ಆದರ ಮತ್ತು ಭರವಸೆಯ ಭಾವನೆಯಿಂದ ನೋಡುತ್ತಿದೆ ಭಾರತ ಮುಂದೆ ಚಲಿಸಿದಾಗ ಅದು ವಿಶ್ವವೂ ಮುಂದೆ ಚಲಿಸಿದಂತೆ ಆಗುತ್ತದೆ ಸಂಸದರ ಈ ಹೊಸ ಭವನ ಭಾರತದ ಅಭಿವೃದ್ಧಿಯೊಂದಿಗೆ ವಿಶ್ವದ ಅಭಿವೃದ್ಧಿಗೂ ಸಹ ಕರೆ ನೀಡಲಿದೆ ಜತೆಗಾರರೇ ಇಂದು ಈ ಐತಿಹಾಸಿಕ ಘಳಿಗೆಯಲ್ಲಿ ಕೆಲ ಸಮಯದ ಹಿಂದೆ ಸಂಸದರ ಈ ಹೊಸ ಕಟ್ಟಡದಲ್ಲಿ ಪವಿತ್ರ ಸೇಂಗೋಲ್ ಅನ್ನು ಸ್ಥಾಪಿಸಲಾಗಿದೆ ಮಹಾನ್ ಚೋಳ ಸಾಮ್ರಾಜ್ಯದಲ್ಲಿ ಸೇಂಗೋಲ್ ಅನ್ನು ಕರ್ತವ್ಯ ಪಥದ ಸೇವಾ ಪಥದ ರಾಷ್ಟ್ರಪಥದ ಪ್ರತೀಕವನ್ನಾಗಿ ಪರಿಗಣಿಸಲಾಗುತ್ತಿತ್ತು ರಾಜಾಜಿ ಮತ್ತು ಅದೀನಂ ಸಂತರ ಮಾರ್ಗದರ್ಶನದಲ್ಲಿ ಇದೇ ಸೆಂಗೋಲ್ ಅಧಿಕಾರ ಹಸ್ತಾಂತರದ ಪ್ರತೀಕವಾಗಿ ಪರಿಣಮಿಸಿತ್ತು ತಮಿಳುನಾಡು ರಾಜ್ಯದಿಂದ ವಿಶೇಷವಾಗಿ ಆಗಮಿಸಿರುವ ಅದೀನಂ ಸಂತರು ಇಂದು ಬೆಳಿಗ್ಗೆ ಸಂಸತ್ ಭವನದಲ್ಲಿ ನಮಗೆ ಆಶೀರ್ವಾದ ನೀಡಲು ಉಪಸ್ಥಿತರಾಗಿದ್ದರು ನಾನು ಅವರಿಗೆ ಮತ್ತೊಮ್ಮೆ ಶ್ರದ್ಧಾಪೂರ್ವಕವಾಗಿ ನಮಿಸುತ್ತೇನೆ ಅವರ ಮಾರ್ಗದರ್ಶನದಲ್ಲಿಯೇ ಲೋಕಸಭೆಯಲ್ಲಿ ಈ ಪವಿತ್ರ ಸೆಂಗೋಲನ್ನು ಸ್ಥಾಪಿಸಲಾಗಿದೆ ಹಿಂದಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಇತರ ಇತಿಹಾಸಕ್ಕೆ ಸಂಬಂಧಿಸಿದ ಬಹಳಷ್ಟು ಮಾಹಿತಿ ಬೆಳಕಿಗೆ ಬಂದಿವೆ ನಾನು ಇದರ ಬಗ್ಗೆ ವಿಸ್ತಾರವಾಗಿ ಹೇಳಲು ಹೋಗುವುದಿಲ್ಲ ಆದರೆ ಈ ಪವಿತ್ರ ಸೇಂಗೋಲ್ಗೆ ಅದರ ಘನತೆಯನ್ನು ಮರಳಿಸಿದ್ದೇವೆ ಅದರ ಗೌರವವನ್ನು ವಾಪಸ್ ನೀಡಿದ್ದೇವೆ ಎನ್ನುವುದು ನಮ್ಮ ಸೌಭಾಗ್ಯವಾಗಿದೆ ಎಂದು ಭಾವಿಸುತ್ತೇನೆ ಈ ಸಂಸತ್ ಭವನ ಎಂದು ಕಾರ್ಯಾರಂಭ ಮಾಡುತ್ತದೆಯೋ ಈ ಸೇಂಗೋಲ್ ನಮ್ಮೆಲ್ಲರಿಗೂ ಪ್ರೇರಣೆ ನೀಡುತ್ತಿರುತ್ತದೆ ಬಂಧುಗಳೇ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಷ್ಟೇ ಅಲ್ಲ ಬದಲಿಗೆ ಪ್ರಜಾಪ್ರಭುತ್ವದ ಜನನಿಯೂ ಆಗಿದೆ ಮದರ್ ಆಫ್ ಡೆಮಾಕ್ರೆಸಿ ಎನಿಸಿದೆ ಭಾರತ ಇಂದು ಜಾಗತಿಕ ಪ್ರಜಾಪ್ರಭುತ್ವಕ್ಕೂ ಅತಿ ದೊಡ್ಡ ಆಧಾರವಾಗಿದೆ ಪ್ರಜಾಪ್ರಭುತ್ವ ನಮ್ಮ ಪಾಲಿಗೆ ಕೇವಲ ಒಂದು ವ್ಯವಸ್ಥೆಯಲ್ಲ ಒಂದು ಸಂಸ್ಕಾರ ಎನಿಸಿದೆ ಒಂದು ಚಿಂತನೆಯಾಗಿದೆ ಪರಂಪರೆಯಾಗಿದೆ ನಮ್ಮ ವೇದಗಳು ನಮಗೆ ಸಭೆಗಳು ಮತ್ತು ಸಮಿತಿಗಳ ಪ್ರಜಾಸತ್ತಾತ್ಮಕ ಆದರ್ಶಗಳನ್ನು ಕಲಿಸಿಕೊಟ್ಟಿವೆ ಮಹಾಭಾರತದಂತಹ ಗ್ರಂಥಗಳಲ್ಲಿ ಗಣಗಳು ಮತ್ತು ಗಣರಾಜ್ಯಗಳ ವ್ಯವಸ್ಥೆಯ ಬಗ್ಗೆ ಉಲ್ಲೇಖ ದೊರೆಯುತ್ತದೆ ನಾವು ವೈಶಾಲಿಯಂತಹ ಗಣರಾಜ್ಯವನ್ನು ಜೀವಿಸಿ ತೋರಿಸಿದ್ದೇವೆ ತಮಿಳುನಾಡಿನಲ್ಲಿ ದೊರೆತ ಒಂಬೈನೂರನೇ ಇಸವಿಯ ಶಿಲಾಶಾಸನವೊಂದು ಇಂದಿಗೂ ಪ್ರತಿಯೊಬ್ಬರನ್ನೂ ಅಚ್ಚರಿಗೊಳಿಸುತ್ತದೆ ನಮ್ಮ ಪ್ರಜಾಪ್ರಭುತ್ವವೇ ನಮಗೆ ಸ್ಫೂರ್ತಿಯಾಗಿದೆ ನಮ್ಮ ಸಂವಿಧಾನವೇ ನಮ್ಮ ಸಂಕಲ್ಪವಾಗಿದೆ ಈ ಸ್ಫೂರ್ತಿ ಈ ಸಂಕಲ್ಪಗಳ ಅತಿ ಶ್ರೇಷ್ಠ ಪ್ರತಿನಿಧಿ ಏನಾದರೂ ಇದ್ದರೆ ಅದು ನಮ್ಮ ಸಂಸತ್ತಾಗಿದೆ ಮತ್ತು ಈ ಸಂಸತ್ತು ದೇಶದ ಸಮೃದ್ಧ ಸಂಸ್ಕೃತಿಗಳನ್ನು ಪ್ರತಿನಿಧಿಸುತ್ತದೆ ಅದನ್ನು ಘೋಷಣೆ ಮಾಡುತ್ತದೆ ಶೇತೆ ನಿಪದ್ಯ ಮಾನಸ್ಯ ಚರಾತಿ ಚರತೋ ಚರೈವೇತಿ 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 ಹೀಗೆ ಹೇಳುವುದರ ತಾತ್ಪರ್ಯವೆಂದರೆ ಯಾರು ನಿಲ್ಲುತ್ತಾರೋ ಅವರ ಭಾಗ್ಯವೇ ನಿಂತು ಹೋಗುತ್ತದೆ ಆದರೆ ಯಾರು ಚಲಿಸುತ್ತಿರುತ್ತಾರೋ ಅವರ ಭಾಗ್ಯವೂ ಮುಂದೆ ಸಾಗುತ್ತದೆ ಔನ್ನತ್ಯಗಳನ್ನು ಸ್ಪರ್ಶಿಸುತ್ತದೆ ಹೀಗಾಗಿ ಸಾಗುತ್ತಿರಿ ಸಾಗುತ್ತಾ ಇರಿ ಗುಲಾಮಗಿರಿಯ ದಿನಗಳ ಬಳಿಕ ನಮ್ಮ ಭಾರತ ಬಹಳಷ್ಟನ್ನು ಕಳೆದುಕೊಂಡು ಹೊಸ ಯಾತ್ರೆಯನ್ನು ಆರಂಭಿಸಿತ್ತು ಈ ಯಾತ್ರೆ ಎಷ್ಟೇ ಏಳು ಬೀಳುಗಳಿಂದ ಕೂಡಿದ್ದರೂ ಎಷ್ಟೇ ಸವಾಲುಗಳನ್ನು ಎದುರಿಸುವಂತಾದರೂ ಸ್ವಾತಂತ್ರ್ಯದ ಅಮೃತ ಕಾಲಕ್ಕೆ ಪ್ರವೇಶ ಮಾಡಿದೆ ಸ್ವಾತಂತ್ರ್ಯದ ಈ ಅಮೃತ ಕ್ಷಣ ಪರಂಪರೆಯನ್ನು ಉಳಿಸಿಕೊಳ್ಳುತ್ತ ಅಭಿವೃದ್ಧಿಯ ಹೊಸ ಆಯಾಮದತ್ತ ಹೊರಳುವ ಅಮೃತ ಸಮಯವಾಗಿದೆ ಸ್ವಾತಂತ್ರ್ಯದ ಈ ಅಮೃತ ಕಾಲ ದೇಶಕ್ಕೆ ಹೊಸ ದಿಕ್ಕು ನೀಡುವ ಅಮೃತ ಕಾಲವಾಗಿದೆ ಸ್ವಾತಂತ್ರ್ಯದ ಈ ಅಮೃತ ಕಾಲ ಅನಂತ ಕನಸುಗಳನ್ನು ಅಸಂಖ್ಯ ಆಕಾಂಕ್ಷೆಗಳನ್ನು ಈಡೇರಿಸುವ ಅಮೃತ ಕಾಲವಾಗಿದೆ ಈ ಅಮೃತ ಕಾಲದ ಆಹ್ವಾನವೆಂದರೆ ಮುಕ್ತ ಮಾತೃಭೂಮಿಗೆ ವಿನೂತನ ಮೌಲ್ಯಗಳು ಬೇಕಾಗಿವೆ ನವೀನ ಕ್ಷಣಕ್ಕೆ ನವೀನ ಉಸಿರು ಅಗತ್ಯ ಮತ್ತು ಇದಕ್ಕಾಗಿ ಭಾರತದ ಭವಿಷ್ಯವನ್ನು ಉಜ್ವಲಗೊಳಿಸುವ ಈ ಕಾರ್ಯಸ್ಥಳಕ್ಕೂ ಸಹ ಅಷ್ಟೇ ಹೊಸತನ ಬೇಕಾಗುತ್ತದೆ ಆಧುನಿಕತೆಯೂ ಅಗತ್ಯವಾಗಿರುತ್ತದೆ ಬಂಧುಗಳೇ ಅದೊಂದು ಸಮಯವಿತ್ತು ಭಾರತ ವಿಶ್ವದ ಸಮೃದ್ಧ ಮತ್ತು ವೈಭವಯುಕ್ತ ರಾಷ್ಟ್ರವೆಂದು ಪರಿಗಣಿಸಲಾಗುತ್ತಿತ್ತು ಭಾರತದ ನಗರಗಳಿಂದ ಹಿಡಿದು ಮಹಲುಗಳವರೆಗೆ ಭಾರತದ ಮಂದಿರಗಳಿಂದ ಹಿಡಿದು ಮೂರ್ತಿಗಳವರೆಗೆ ಭಾರತದ ವಾಸ್ತು ಭಾರತದ ವೈಶಿಷ್ಟ್ಯತೆಗಳ ಬಗ್ಗೆ ಎಲ್ಲೆಡೆ ಕೇಳಿಬರುತ್ತಿತ್ತು ಸಿಂಧೂ ನಾಗರಿಕತೆಯ ನಗರ ಯೋಜನೆಗಳಿಂದ ಮೌರ್ಯರ ಕಾಲದ ಸ್ತಂಭಗಳು ಮತ್ತು ಸ್ತೂಪಗಳವರೆಗೆ ಚೋಳ ರಾಜರು ನಿರ್ಮಿಸಿದ ಭವ್ಯವಾದ ದೇವಾಲಯಗಳಿಂದ ಹಿಡಿದು ಜಲಾಶಯಗಳು ಮತ್ತು ದೊಡ್ಡ ಅಣೆಕಟ್ಟುಗಳವರೆಗೆ ಭಾರತದ ಕೌಶಲ್ಯ ವಿಶ್ವದ ಎಲ್ಲ ಭಾಗಗಳಿಂದ ಆಗಮಿಸುವ ಪ್ರವಾಸಿಗರನ್ನು ಅಚ್ಚರಿಗೆ ದೂಡುತ್ತಿತ್ತು ಆದರೆ ಶತಮಾನಗಳ ಕಾಲದ ಪರಾಧೀನತೆಯು ನಮ್ಮಿಂದ ನಮ್ಮ ಈ ಗೌರವಗಳನ್ನು ಕಿತ್ತುಕೊಂಡಿತು ಹೀಗೊಂದು ಸಮಯವೂ ಎದುರಾಗಿತ್ತು ನಾವು ಮತ್ತೊಂದು ದೇಶದಲ್ಲಿ ಆಗುವ ಸಾಧನೆಗಳನ್ನು ನೋಡಿ ಮುಗ್ಧರಾಗುವಂತಹ ಕಾಲವೂ ಬಂದಿತ್ತು ಇಪ್ಪತ್ತೊಂದನೇ ಶತಮಾನದ ಹೊಸ ಭಾರತ ಉನ್ನತ ಆಶೋತ್ತರಗಳಿಂದ ತುಂಬಿರುವ ಭಾರತ ಇಂದು ಪರಾಧೀನತೆಯ ಈ ಭಾವನೆಯನ್ನು ಹಿಂದಕ್ಕೆ ಬಿಟ್ಟು ಸಾಗುತ್ತಿದೆ ಇಂದು ಭಾರತ ಪ್ರಾಚೀನ ಕಾಲದ ಆ ಹೆಮ್ಮೆಯ ಪರಂಪರೆಗಳ ಕಡೆಗೆ ಮತ್ತೊಮ್ಮೆ ತನ್ನನ್ನು ಬದಲಿಸಿಕೊಳ್ಳುತ್ತಿದೆ ಮತ್ತು ಸಂಸತ್ತಿನ ಈ ನೂತನ ಕಟ್ಟಡ ಈ ಪ್ರಯತ್ನಕ್ಕೆ ಜೀವಂತ ಪ್ರತೀಕವಾಗಿ ನಿಂತಿದೆ ಇಂದು ನೂತನ ಸಂಸತ್ ಭವನವನ್ನು ನೋಡಿದ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಕೂಡಿದ್ದಾನೆ ಈ ಕಟ್ಟಡದಲ್ಲಿ ಪರಂಪರೆ ಇದೆ ವಾಸ್ತುವು ಇದೆ ಇದರಲ್ಲಿ ಕಲೆಯೂ ಇದೆ ಕೌಶಲ್ಯವೂ ಇದೆ ಇದರಲ್ಲಿ ಸಂಸ್ಕೃತಿಯೂ ಇದೆ ಮತ್ತು ಸಂವಿಧಾನದ ದನಿಯೂ ಇದೆ ತಾವು ನೋಡುತ್ತಿದ್ದೀರಿ ಲೋಕಸಭೆಯ ಒಳಾಂಗಣದ ಭಾಗವನ್ನೂ ನೋಡಿ ಅದು ರಾಷ್ಟ್ರೀಯ ಪಕ್ಷಿ ನವಿಲನ್ನು ಆಧರಿಸಿ ರೂಪುಗೊಂಡಿದೆ ರಾಜ್ಯಸಭೆಯ ಒಳಾಂಗಣದ ಭಾಗ ರಾಷ್ಟ್ರೀಯ ಪುಷ್ಪ ಕಮಲವನ್ನು ಆಧರಿಸಿ ನಿರ್ಮಾಣವಾಗಿದೆ ಮತ್ತು ಸಂಸತ್ತಿನ ಪ್ರಾಂಗಣದಲ್ಲಿ ನಮ್ಮ ರಾಷ್ಟ್ರೀಯ ವೃಕ್ಷ ಆಲವೂ ಇದೆ ನಮ್ಮ ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಎಷ್ಟು ವೈವಿಧ್ಯತೆಗಳಿವೆಯೋ ಅವೆಲ್ಲವುಗಳನ್ನು ಈ ಹೊಸ ಭವನದಲ್ಲಿ ಅನಾವರಣಗೊಳಿಸಲಾಗಿದೆ ಇದರಲ್ಲಿ ರಾಜಸ್ಥಾನದಿಂದ ತರಲಾದ ಗ್ರಾನೈಟ್ ಮತ್ತು ಮರಳು ಕಲ್ಲುಗಳನ್ನು ಅಳವಡಿಸಲಾಗಿದೆ ಇಲ್ಲಿ ಮರದ ಕೆಲಸವನ್ನು ತಾವು ನೋಡುತ್ತಿದ್ದೀರಲ್ಲ ಅದನ್ನು ಮಹಾರಾಷ್ಟ್ರದಿಂದ ತರಲಾಗಿದೆ ಉತ್ತರ ಪ್ರದೇಶದಲ್ಲಿ ಭದೋಹಿಯ ಕರಕುಶಲ ಕರ್ಮಿಗಳು ಇದಕ್ಕಾಗಿ ರತ್ನಗಂಬಳಿಗಳನ್ನು ನೇಯ್ದಿದ್ದಾರೆ ಒಂದು ರೀತಿಯಲ್ಲಿ ಈ ಭವನ ಕಣ ಕಣದಲ್ಲೂ ನಮಗೆ ಏಕ ಭಾರತ ಶ್ರೇಷ್ಠ ಭಾರತದ ಭಾವನೆಯನ್ನು ದರ್ಶನ ಮಾಡಿಸುತ್ತದೆ ಬಂಧುಗಳೇ ಹಳೆಯ ಸಂಸತ್ ಭವನದಲ್ಲಿ ಎಲ್ಲರಿಗೂ ತಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಲ್ಲಿ ಎಷ್ಟು ಕಷ್ಟವಾಗುತ್ತಿತ್ತು ಎನ್ನುವುದು ನಮಗೆಲ್ಲರಿಗೂ ತಿಳಿದಿದೆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ದವು ಕುಳಿತುಕೊಳ್ಳುವ ಸ್ಥಳಕ್ಕೆ ಸಂಬಂಧಿಸಿ ಸಮಸ್ಯೆಗಳಿದ್ದವು ಈ ಕಾರಣದಿಂದ ಕಳೆದ ಎರಡೂವರೆ ದಶಕಗಳಿಂದಲೂ ದೇಶಕ್ಕೆ ಒಂದು ಹೊಸ ಸಂಸತ್ ಭವನದ ಅಗತ್ಯವಿದೆ ಎನ್ನುವ ಬಗ್ಗೆ ನಿರಂತರವಾಗಿ ಚರ್ಚೆಯಾಗುತ್ತಿತ್ತು ಮುಂದಿನ ದಿನಗಳಲ್ಲಿ ನಾವು ಆಸನಗಳ ಸಂಖ್ಯೆ ಹೆಚ್ಚುವುದನ್ನು ನೋಡಲಿದ್ದೇವೆ ಸಂಸದರ ಸಂಖ್ಯೆ ಹೆಚ್ಚುತ್ತದೆ ಆಗ ಅವರು ಎಲ್ಲಿ ಕುಳಿತುಕೊಳ್ಳುತ್ತಾರೆ ಹೀಗಾಗಿ ಇದು ಸಮಯದ ಬೇಡಿಕೆಯಾಗಿತ್ತು ಸಂಸದರಿಗಾಗಿ ಹೊಸ ಕಟ್ಟಡದ ನಿರ್ಮಾಣ ಅಗತ್ಯವಾಗಿತ್ತು ಮತ್ತು ನನಗೆ ಸಂತಸದ ವಿಚಾರವೆಂದರೆ ಈ ಭವ್ಯವಾದ ಕಟ್ಟಡ ಆಧುನಿಕ ಸೌಲಭ್ಯಗಳನ್ನು ಎಲ್ಲ ರೀತಿಯಲ್ಲೂ ಒಳಗೊಂಡಿದೆ ತಾವು ನೋಡುತ್ತಿದ್ದೀರಿ ಈ ಸಮಯದಲ್ಲೂ ಈ ಸಭಾಂಗಣದಲ್ಲಿ ಸೂರ್ಯನ ಕಿರಣ ನೇರವಾಗಿ ಬೀಳುತ್ತಿದೆ ವಿದ್ಯುತ್ ಬಳಕೆ ಕನಿಷ್ಠಗೊಳಿಸುವುದು ಸರ್ವವಿಧದಲ್ಲೂ ಸುಧಾರಿತ ತಂತ್ರಜ್ಞಾನ ಹೊಂದಿರುವ ಸಲಕರಣೆಗಳನ್ನು ಬಳಕೆ ಮಾಡುವ ಕುರಿತು ಇದರಲ್ಲಿ ಸಂಪೂರ್ಣವಾಗಿ ಆದ್ಯತೆ ನೀಡಲಾಗಿದೆ ಬಂಧುಗಳೇ ಇಂದು ಬೆಳಿಗ್ಗೆಯೇ ನಾನು ಈ ಸಂಸತ್ ಭವನವನ್ನು ನಿರ್ಮಿಸಿದ ಕಾರ್ಮಿಕರ ನಿಯೋಗವನ್ನು ಭೇಟಿಯಾಗಿದ್ದೇನೆ ಈ ಸಂಸತ್ ಕಟ್ಟಡ ಸರಿಸುಮಾರು ಅರವತ್ತು ಸಾವಿರ ಕಾರ್ಮಿಕರಿಗೆ ಉದ್ಯೋಗ ನೀಡುವ ಕೆಲಸ ಮಾಡಿದೆ ಅವರು ಈ ಹೊಸ ಕಟ್ಟಡಕ್ಕಾಗಿ ತಮ್ಮ ಬೆವರನ್ನು ಹರಿಸಿದ್ದಾರೆ ನನಗೆ ಸಂತಸವೆಂದರೆ ಇವರ ಶ್ರಮಕ್ಕೆ ಸಮರ್ಪಣೆಯಾಗಿ ಡಿಜಿಟಲ್ ಗ್ಯಾಲರಿಯೊಂದನ್ನು ಸಹ ಸಂಸತ್ತಿನಲ್ಲಿ ಸ್ಥಾಪಿಸಲಾಗಿದೆ ಮತ್ತು ಇದು ವಿಶ್ವದಲ್ಲಿ ಬಹುಶಃ ಮೊದಲನೆಯದಾಗಿರಬಹುದು ಈ ಮೂಲಕ ಸಂಸತ್ತಿನಲ್ಲಿ ನಿರ್ಮಾಣದಲ್ಲಿ ಅವರ ಕೊಡುಗೆ ಅಮರವಾಗಿ ನೆಲೆಯಾಗಲಿದೆ ಬಂಧುಗಳೇ ಯಾವುದೇ ತಜ್ಞರು ಒಂದೊಮ್ಮೆ ಕಳೆದ ಒಂಬತ್ತು ವರ್ಷಗಳ ಮೌಲ್ಯಮಾಪನ ಮಾಡಿದರೆ ಈ ಒಂಬತ್ತು ವರ್ಷಗಳು ಭಾರತದ ನವ ನಿರ್ಮಾಣಕ್ಕಾಗಿ ಕಳೆದಿದೆ ಬಡವರ ಕಲ್ಯಾಣವಾಗುತ್ತಿದೆ ಎನ್ನುವುದನ್ನು ಗುರುತಿಸಬಲ್ಲರು ಇಂದು ನಮಗೆ ಸಂಸತ್ತಿನ ಹೊಸ ಭವನದ ನಿರ್ಮಾಣದ ಹೆಮ್ಮೆ ಇದ್ದರೆ ಕಳೆದ ಒಂಬತ್ತು ವರ್ಷಗಳಲ್ಲಿ ಬಡವರಿಗಾಗಿ ನಾಲ್ಕು ಕೋಟಿ ಮನೆಗಳನ್ನು ನಿರ್ಮಿಸಿದ ಸಂತೋಷವೂ ನನ್ನಲ್ಲಿದೆ ಇಂದು ನಾವು ಈ ಭವ್ಯವಾದ ಕಟ್ಟಡವನ್ನು ನೋಡಿ ನಮ್ಮ ತಲೆಯನ್ನು ಮೇಲಕ್ಕೆ ಎತ್ತಿದಾಗ ನನಗೆ ಕಳೆದ ಒಂಬತ್ತು ವರ್ಷಗಳಲ್ಲಿ ನಿರ್ಮಿಸಲಾದ ಹನ್ನೊಂದು ಕೋಟಿ ಶೌಚಾಲಯಗಳ ಬಗ್ಗೆಯೂ ಸಂತಸ ಉಂಟಾಗಿದೆ ಇವು ಮಹಿಳೆಯರ ಘನತೆಯ ರಕ್ಷಣೆಯನ್ನು ಮಾಡಿವೆ ಅವರು ತಲೆಯನ್ನು ಮೇಲಕ್ಕೆತ್ತುವಂತೆ ಮಾಡಿವೆ ಇಂದು ನಾವು ಈ ಸಂಸತ್ ಭವನದ ಸೌಲಭ್ಯಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ನನಗೆ ಕಳೆದ ಒಂಬತ್ತು ವರ್ಷಗಳಲ್ಲಿ ನಾವು ಗ್ರಾಮಗಳನ್ನು ಸಂಪರ್ಕಿಸುವ ಉದ್ದೇಶದಿಂದ ನಾಲ್ಕು ಲಕ್ಷ ಕಿಲೋಮೀಟರ್ಗೂ ಹೆಚ್ಚು ಉದ್ದದ ರಸ್ತೆಗಳನ್ನು ನಿರ್ಮಿಸಿರುವುದಕ್ಕೆ ಸಂತಸವಿದೆ ಇಂದು ನಾವು ಈ ಪರಿಸರ ಸ್ನೇಹಿ ಕಟ್ಟಡವನ್ನು ನೋಡುತ್ತಾ ಖುಷಿಪಟ್ಟಿದ್ದರೆ ನೀರಿನ ಒಂದೊಂದು ಹನಿಯನ್ನು ರಕ್ಷಿಸುವುದಕ್ಕಾಗಿ ನಾವು ಐವತ್ತು ಸಾವಿರಕ್ಕೂ ಹೆಚ್ಚು ಅಮೃತ ಸರೋವರ ನಿರ್ಮಾಣ ಮಾಡಿರುವುದಕ್ಕೆ ನನಗೆ ಸಂತೋಷವಿದೆ ಇಂದು ನಾವು ಈ ಹೊಸ ಸಂಸತ್ ಕಟ್ಟಡದಲ್ಲಿರುವ ಲೋಕಸಭೆ ಮತ್ತು ರಾಜ್ಯಸಭೆಗಳನ್ನು ನೋಡಿ ಉತ್ಸವ ಮಾಡುತ್ತಿದ್ದರೆ ನನಗೆ ದೇಶದ ಮೂವತ್ತು ಸಾವಿರಕ್ಕೂ ಅಧಿಕ ನೂತನ ಪಂಚಾಯತ್ ಕಟ್ಟಡಗಳನ್ನು ನಿರ್ಮಿಸಿರುವುದಕ್ಕೂ ಇದೆ ಪಂಚಾಯತ್ ಭವನದಿಂದ ಹಿಡಿದು ಸಂಸತ್ ಭವನದವರೆಗೆ ನಮ್ಮ ನಿಷ್ಠೆ ಒಂದೇ ರೀತಿಯಾಗಿದೆ ಸ್ಫೂರ್ತಿಯು ಒಂದೇ ಮಾದರಿಯಲ್ಲಿದೆ ದೇಶದ ಅಭಿವೃದ್ಧಿ ದೇಶದ ಜನರ ಅಭಿವೃದ್ಧಿಯಾಗಿದೆ ಬಂಧುಗಳೇ ತಮಗೆ ನೆನಪಿರಬಹುದು ಆಗಸ್ಟ್ ಹದಿನೈದರಂದು ಕೆಂಪು ಕೋಟೆಯಿಂದ ಈ ಸಮಯ ಸರಿಯಾದ ಸಮಯ ಎಂದು ನಾನು ಹೇಳಿದ್ದೆ ಪ್ರತಿ ದೇಶದ ಇತಿಹಾಸದಲ್ಲಿ ಇಂತಹದ್ದೊಂದು ಸಮಯ ಬರುತ್ತದೆ ಆಗ ದೇಶದ ಚೈತನ್ಯ ಹೊಸದಾಗಿ ಜಾಗೃತಗೊಳ್ಳುತ್ತದೆ ಭಾರತದಲ್ಲಿ ಸ್ವಾತಂತ್ರ್ಯದ ಇಪ್ಪತ್ತೈದು ವರ್ಷಗಳಿಗೆ ಮೊದಲು ಸಾವಿರದ ಒಂಬೈನೂರ ನಲವತ್ತೇಳರ ಹಿಂದಿನ ಇಪ್ಪತ್ತೈದು ವರ್ಷಗಳನ್ನು ನೆನಪಿಸಿಕೊಳ್ಳಿ ಸ್ವಾತಂತ್ರ್ಯದ ಇಪ್ಪತ್ತೈದು ವರ್ಷಗಳಿಗೆ ಮೊದಲು ಅಂತಹದೊಂದು ಸಮಯ ಒದಗಿತ್ತು ಗಾಂಧೀಜಿಯವರ ಅಸಹಕಾರ ಆಂದೋಲನವು ಇಡೀ ದೇಶವನ್ನು ವಿಶ್ವಾಸದಿಂದ ಕೂಡಿರುವಂತೆ ಮಾಡಿತ್ತು ಗಾಂಧೀಜಿಯವರು ಸ್ವರಾಜ್ಯದ ಸಂಕಲ್ಪದಿಂದ ಪ್ರತಿ ಭಾರತವಾಸಿಗಳನ್ನು ಒಂದುಗೂಡಿಸಿದ್ದರು ಅವರು ಪ್ರತಿ ಭಾರತೀಯರು ಸ್ವಾತಂತ್ರ್ಯದೊಂದಿಗೆ ಮನಃಪೂರ್ವಕವಾಗಿ ಒಂದಾಗುವಂತೆ ಮಾಡಿದ್ದರು ಇದರ ಫಲವನ್ನು ನಾವು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ಸ್ವಾತಂತ್ರ್ಯದ ರೂಪದಲ್ಲಿ ನೋಡಿದೆವು ಸ್ವಾತಂತ್ರ್ಯದ ಈ ಅಮೃತ ಕಾಲವೂ ಸಹ ಭಾರತದ ಇತಿಹಾಸದಲ್ಲಿ ಅಂತಹದ್ದೇ ಒಂದು ಕ್ಷಣವಾಗಿದೆ ಇಂದಿನಿಂದ ಇಪ್ಪತ್ತೈದು ವರ್ಷಗಳ ನಂತರ ಭಾರತ ತನ್ನ ಸ್ವಾತಂತ್ರ್ಯದ ನೂರು ವರ್ಷಗಳನ್ನು ಪೂರ್ಣಗೊಳಿಸುತ್ತದೆ ನಮ್ಮ ಬಳಿಯೂ ಈಗ ಇಪ್ಪತ್ತೈದು ವರ್ಷಗಳ ಅಮೃತವಾದ ಕಾಲಖಂಡವಿದೆ ಈ ಇಪ್ಪತ್ತೈದು ವರ್ಷಗಳಲ್ಲಿ ನಾವು ಎಲ್ಲರೂ ಸೇರಿ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ರೂಪಿಸಬೇಕಾಗಿದೆ ಗುರಿ ದೊಡ್ಡದಾಗಿದೆ ಗುರಿ ಕಠಿಣವೂ ಆಗಿದೆ ಆದರೆ ದೇಶವಾಸಿಗಳು ಇಂದು ಅದಕ್ಕಾಗಿ ಪೂರ್ಣ ಮನದಿಂದ ಒಂದಾಗಲೇಬೇಕಿದೆ ಹೊಸ ಉಸಿರು ನೀಡಬೇಕಾಗಿದೆ ಸಂಕಲ್ಪ ತೊಡಬೇಕಾಗಿದೆ ಹೊಸ ವೇಗ ಕಂಡುಕೊಳ್ಳಬೇಕಾಗಿದೆ ಮತ್ತು ನಮ್ಮ ಭಾರತೀಯರ ವಿಶ್ವಾಸ ಕೇವಲ ಭಾರತಕ್ಕೆ ಸೀಮಿತವಾಗಿರುವುದಿಲ್ಲ ಎನ್ನುವುದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ ನಮ್ಮ ಸ್ವಾತಂತ್ರ್ಯದ ಹೋರಾಟವು ಆ ಸಮಯದಲ್ಲಿ ವಿಶ್ವದ ಬಹಳಷ್ಟು ದೇಶಗಳಲ್ಲಿ ಹೊಸ ಚೈತನ್ಯವನ್ನು ಜಾಗೃತಗೊಳಿಸಿತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟದಿಂದ ಭಾರತ ಸ್ವತಂತ್ರಗೊಂಡಿತು ಜತೆಗೆ ಹಲವು ದೇಶಗಳು ಸ್ವಾತಂತ್ರ್ಯದ ಮಾರ್ಗದಲ್ಲಿ ಸಾಗಲು ಕಾರಣವಾಯಿತು ಭಾರತದ ವಿಶ್ವಾಸವು ಇತರ ದೇಶಗಳಿಗೆ ವಿಶ್ವಾಸದ ನೆರವು ನೀಡಿತ್ತು ಇದೇ ಕಾರಣದಿಂದ ವೈವಿಧ್ಯತೆಗಳಿಂದ ಕೂಡಿರುವ ದೇಶವಾಗಿರುವ ಭಾರತ ಇಷ್ಟು ದೊಡ್ಡ ಜನಸಂಖ್ಯೆ ಹೊಂದಿರುವ ದೇಶ ಇಷ್ಟೆಲ್ಲ ಸವಾಲುಗಳಿಂದ ಹೋರಾಡುತ್ತಿರುವ ದೇಶ ಒಮ್ಮೆ ವಿಶ್ವಾಸದಿಂದ ಜತೆಯಾಗಿ ಮುಂದೆ ಸಾಗಿದರೆ ಅದರಿಂದ ಜಗತ್ತಿನ ಅನೇಕ ದೇಶಗಳಿಗೆ ಪ್ರೇರಣೆ ದೊರೆಯುತ್ತದೆ ಭಾರತದ ಸಾಧನೆ ಮುಂದಿನ ದಿನಗಳಲ್ಲಿ ವಿಶ್ವದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ದೇಶಗಳ ಸಾಧನೆಗಳ ರೂಪದಲ್ಲಿ ಪ್ರೇರಣೆಗೆ ಕಾರಣವಾಗಲಿದೆ ಇಂದು ಒಂದೊಮ್ಮೆ ಭಾರತ ವೇಗವಾಗಿ ಬಡತನದಿಂದ ದೂರವಾದರೆ ಅದು ಹಲವು ದೇಶಗಳಿಗೆ ಬಡತನದಿಂದ ಹೊರಬರುವುದಕ್ಕೆ ಸ್ಫೂರ್ತಿ ನೀಡಲಿದೆ ಭಾರತದ ಅಭಿವೃದ್ಧಿಯಾಗುವ ಸಂಕಲ್ಪವು ಇತರ ಅನೇಕ ದೇಶಗಳಿಗೆ ಬಲ ತುಂಬಲಿದೆ ಹೀಗಾಗಿ ಭಾರತದ ಜವಾಬ್ದಾರಿ ಮತ್ತಷ್ಟು ಹೆಚ್ಚುತ್ತಲೇ ಇದೆ ಮತ್ತು ಬಂಧುಗಳೇ ಸಾಧನೆಯ ಮೊದಲ ಸ್ಥಿತಿ ಎಂದರೆ ಸಾಧಿಸುವ ವಿಶ್ವಾಸವೇ ಆಗಿರುತ್ತದೆ ಈ ಹೊಸ ಸಂಸತ್ ಭವನವು ಈ ವಿಶ್ವಾಸಕ್ಕೆ ಹೊಸ ಉನ್ನತಿ ನೀಡುತ್ತದೆ ಇದು ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣದಲ್ಲಿ ನಮಗೆಲ್ಲರಿಗೂ ಹೊಸ ಸ್ಫೂರ್ತಿಯಾಗಲಿದೆ ಈ ಸಂಸತ್ ಭವನವು ಪ್ರತಿ ಭಾರತೀಯರ ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ ನನಗೆ ವಿಶ್ವಾಸವಿದೆ ಈ ಸಂಸತ್ತಿನಲ್ಲಿ ಯಾವೆಲ್ಲ ಜನಪ್ರತಿನಿಧಿಗಳು ಕುಳಿತುಕೊಳ್ಳುತ್ತಾರೋ ಅವರು ಹೊಸ ಸ್ಫೂರ್ತಿಯೊಂದಿಗೆ ಪ್ರಜಾಪ್ರಭುತ್ವಕ್ಕೆ ಹೊಸ ದಿಕ್ಕು ನೀಡಲು ಪ್ರಯತ್ನ ಮಾಡುತ್ತಾರೆ ನಮಗೆ ರಾಷ್ಟ್ರ ಮೊದಲು ಎನ್ನುವ ಪ್ರಜ್ಞೆಯನ್ನು ವಿಸ್ತರಿಸಬೇಕಿದೆ ಇದಂ ರಾಷ್ಟ್ರಾಯ ಇದಂ ನಾವು ಕರ್ತವ್ಯ ಪಥವನ್ನು ಅತಿ ಮುಖ್ಯವಾಗಿ ಇರಿಸಿಕೊಳ್ಳಬೇಕು ಕರ್ತವ್ಯಮೇವ ಕರ್ತವ್ಯಂ ಅಕರ್ತವ್ಯಂ ನ ಕರ್ತವ್ಯಂ ನಾವು ನಮ್ಮ ಕಾರ್ಯಗಳಿಂದ ಉದಾಹರಣೆ ನೀಡಬೇಕು ಯದ್ಯದ ಚರತಿ ಶ್ರೇಷ್ಠ ತತ್ತದೇವ ಜನ ನಾವು ನಮ್ಮನ್ನು ನಿರಂತರವಾಗಿ ಸುಧಾರಣೆಗೆ ಒಳಪಡಿಸಿಕೊಳ್ಳಬೇಕು ಉದ್ಧರೇತ್ ಆತ್ಮನ ಆತ್ಮಾನಂ ನಾವು ನಮ್ಮ ಹೊಸ ದಾರಿಗಳನ್ನು ಸ್ವತಃ ನಿರ್ಮಿಸಿಕೊಳ್ಳಬೇಕು ಅಪ್ಪದೀಪೋಭವ ನಾವು ಸ್ವಯಂ ಸೇವಿಸಬೇಕು ತಪಸ್ಸನ್ನು ಆಚರಿಸಬೇಕು ತಪಸೋಂ ಹಿ ಮಹತ ಲೋಕ ಕಲ್ಯಾಣಕ್ಕಾಗಿಯೇ ನಮ್ಮ ಜೀವನ ಧ್ಯೇಯವನ್ನು ನಾವು ರೂಪಿಸಿಕೊಳ್ಳಬೇಕು ಎಂದು ಸಂಸತ್ತಿನ ಹೊಸ ಭವನದಲ್ಲಿ ನಾವು ನಮ್ಮ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿಭಾಯಿಸುತ್ತೇವೆಯೋ ಆಗ ದೇಶವಾಸಿಗಳಿಗೂ ಹೊಸ ಸ್ಫೂರ್ತಿ ದೊರೆಯುತ್ತದೆ ಸ್ನೇಹಿತರೆ ವಿಶ್ವದ ಎಲ್ಲಕ್ಕಿಂತ ದೊಡ್ಡದಾದ ಪ್ರಜಾಪ್ರಭುತ್ವಕ್ಕೆ ಈ ಹೊಸ ಸಂಸತ್ತು ಹೊಸ ಬೆಳಕು ಮತ್ತು ನೂತನ ಸದೃಢತೆಯನ್ನು ನೀಡಲಿದೆ ನಮ್ಮ ಕಾರ್ಮಿಕರು ತಮ್ಮ ಬೆವರು ಬಸಿದು ಈ ಸಂಸತ್ ಭವನವನ್ನು ಇಷ್ಟು ಭವ್ಯವಾಗಿ ರೂಪಿಸಿದ್ದಾರೆ ಈಗ ನಮ್ಮೆಲ್ಲ ಸಂಸದರಿಗೆ ಜವಾಬ್ದಾರಿ ಇದೆ ಇದನ್ನು ನಮ್ಮ ಸಮರ್ಪಣೆಯಿಂದ ಇನ್ನಷ್ಟು ದಿವ್ಯವನ್ನಾಗಿ ರೂಪಿಸಬೇಕಾಗಿದೆ ಒಂದು ದೇಶದ ರೂಪದಲ್ಲಿ ನಮ್ಮ ಎಲ್ಲ ನೂರ ನಲವತ್ತು ಕೋಟಿ ಭಾರತೀಯರ ಸಂಕಲ್ಪವೇ ಈ ನೂತನ ಭವನದ ಪ್ರಾಣ ಪ್ರತಿಷ್ಠೆಯಾಗಿದೆ ಇಲ್ಲಿ ನಡೆಯುವ ಪ್ರತಿಯೊಂದು ನಿರ್ಧಾರ ಮುಂದಿನ ಶತಮಾನವನ್ನು ಅಲಂಕರಿಸುವಂತದ್ದಾಗಿರುತ್ತದೆ ಇಲ್ಲಿ ತೆಗೆದುಕೊಳ್ಳುವ ಪ್ರತಿ ನಿರ್ಣಯ ಮುಂದಿನ ಪೀಳಿಗೆಯನ್ನು ಸಶಕ್ತಗೊಳಿಸುವಂತಹದ್ದಾಗಿರುತ್ತದೆ ಇಲ್ಲಿ ನಡೆಯುವ ಪ್ರತಿ ಸಂಕಲ್ಪ ಭಾರತದ ಉಜ್ವಲ ಭವಿಷ್ಯಕ್ಕೆ ಆಧಾರವಾಗಲಿದೆ ಬಡವರು ದಲಿತರು ಹಿಂದುಳಿದವರು ಬುಡಕಟ್ಟು ಜನಾಂಗದವರು ದಿವ್ಯಾಂಗರು ಸಮಾಜದ ಪ್ರತಿ ವಂಚಿತ ಕುಟುಂಬಗಳ ಸಶಕ್ತೀಕರಣದ ಹಾಗೂ ವಂಚಿತರಿಗೆ ಆದ್ಯತೆ ದೊರಕಿಸುವ ಮಾರ್ಗ ಇಲ್ಲಿಂದಲೇ ಆರಂಭವಾಗುತ್ತದೆ ಈ ಹೊಸ ಸಂಸತ್ ಭವನದ ಪ್ರತಿಯೊಂದು ಇಟ್ಟಿಗೆ ಪ್ರತಿ ಗೋಡೆ ಇದರ ಕಣ ಕಣವು ಬಡವರ ಕಲ್ಯಾಣಕ್ಕಾಗಿ ಸಮರ್ಪಿತಗೊಂಡಿದೆ ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ಸಂಸತ್ತಿನ ಈ ಹೊಸ ಭವನದಲ್ಲಿ ನಿರ್ಮಾಣಗೊಳ್ಳುವ ಹೊಸ ಕಾನೂನುಗಳು ಭಾರತವನ್ನು ವಿಕಸಿತ ದೇಶವನ್ನಾಗಿ ಮಾಡಲಿವೆ ಈ ಸಂಸತ್ತಿನಲ್ಲಿ ರಚಿತವಾದ ಕಾನೂನು ಭಾರತವನ್ನು ಬಡತನದಿಂದ ಹೊರತರುವಲ್ಲಿ ಸಹಾಯ ಮಾಡಲಿದೆ ಈ ಸಂಸತ್ತಿನಲ್ಲಿ ರೂಪುಗೊಳ್ಳುವ ಕಾನೂನು ದೇಶದ ಯುವಕರು ಮಹಿಳೆಯರಿಗೆ ಹೊಸ ಅವಕಾಶಗಳನ್ನು ನಿರ್ಮಿಸಲಿದೆ ನನಗೆ ವಿಶ್ವಾಸವಿದೆ ಸಂಸತ್ತಿನ ಈ ನೂತನ ಭವನವು ಹೊಸ ಭಾರತವನ್ನು ಸೃಜಿಸುವ ಆಧಾರವಾಗಲಿದೆ ಒಂದು ಸಮೃದ್ಧ ಸಶಕ್ತ ಮತ್ತು ವಿಕಸಿತ ಭಾರತವು ನೀತಿ ನ್ಯಾಯ ಸತ್ಯ ಗೌರವ ಮತ್ತು ಕರ್ತವ್ಯ ಪಥದಲ್ಲಿ ಇನ್ನಷ್ಟು ಸಶಕ್ತವಾಗಿ ನಡೆಯುವ ಭಾರತವಾಗಲಿದೆ ಹೊಸ ಸಂಸತ್ ಭವನಕ್ಕಾಗಿ ಸಮಸ್ತ ಭಾರತವಾಸಿಗಳಿಗೆ ನಾನು ಮತ್ತೊಮ್ಮೆ ಅಪಾರ ಅಭಿನಂದನೆ ಸಲ್ಲಿಸುತ್ತೇನೆ ಧನ್ಯವಾದ